ನೋ ಈ ಮಲೆನಾಡು ಕಾಡದಲ್ಲಿ ಏನೇನು ವೈಲ್ಡ್ ವೆರೈಟಿ ಇದೆ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಯಾಕೆಂದರೆ ಅದು ಅಳಿವಿನ ಇದಾವೆ ಇದು ಹೇಳ್ಬೇಕಂದ್ರೆ ಈಗೆಲ್ಲ ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟು ಈ ವೈಲ್ಡ್ ವೆರೈಟಿ ಹಣ್ಣುಗಳೇ ಇಲ್ಲ ಈ ತುಂಬ್ರಿ ಹಣ್ಣು ಕವಳಿ ಹಣ್ಣು ನುರ್ಕಲು ಹಣ್ಣು ಅಂತೆಲ್ಲ ಬರುತ್ತೆ ಅವೆಲ್ಲ ಯಾವುದೂ ಇಲ್ಲ ಎಲ್ಲ ವೆರೈಟಿನೂ ನಾವು ಒಂದೊಂದು ಇರಲಿ ಅಂತ ಉಳಿಸ್ಕೊಂಡಿದ್ದೀವಿ ಇದು ಸಿಲ್ವರ್ ಬೆರಿ ಅಂತ ಇದು ಲೀವ್ಸ್ ಒಂಥರ ಡಿಫ್ರೆಂಟ್ ಬ್ಯಾಕ್ ಸೈಡ್ ಸಿಲ್ವರ್ ಇರೋದ್ರಿಂದ ಸಿಲ್ವರ್ ಬೆರಿ ಅಂತಾರೆ ಇದು ಲೂವಿ ಲೂವಿ ಅಂತ ಇದು ಕೇರಳದಲ್ಲಿ ಹೆಚ್ಚಾಗಿ ಬೆಳೀತಾರೆ ಇದು ಇದು ಬರ್ಮಿಸ್ ಗ್ರೇಪ್ ಅಂತ ಕಾಂಡದಲ್ಲೇ ಇದು ಇದಂದರೆ ಈ ಮಾಮೂಲಿ ಗ್ರೇಪ್ಸ್ ಥರ ಸ್ವಲ್ಪ ಸಿಮ್ಲರ್ ಟೇಸ್ಟ್ ಇರುತ್ತೆ ಹಲ್ಸು ಗಮ್ಲೆಸ್ ಇದು ಆಂಧ್ರ ವೆರೈಟಿದು ಗಮ್ಲೆಸ್ ಅಂದರೆ ಈ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಗಮ್ಲೆಸ್ ಅಂದರೆ ಇದು ಹಾ ಇದು ಮೇಣನೇ ಇರೋಲ್ಲ ಅಂತ ಮೇಣ ಇರತ್ತೆ ಯಾವ ಥರ ಮೇಣ ಅಂದರೆ ಹಾಲು ಥರ ಇರತ್ತೆ ಇದು ಸಿಲ್ವರ್ ಬೆರಿ ಅಂತ ಇದು ಲೀವ್ಸ್ ಒಂಥರ ಡಿಫ್ರೆಂಟ್ ಬ್ಯಾಕ್ ಸೈಡ್ ಸಿಲ್ವರ್ ಇರೋದ್ರಿಂದ ಸಿಲ್ವರ್ ಬೆರಿ ಅಂತಾರೆ ಇದು ನಿಮಗೆ ಲೋಕಲಲ್ಲಿ ಹಲ್ಗೆ ಹಣ್ಣು ಅಂತ ಬರುತ್ತೆ ಹುಲಿಗೆ ಹಣ್ಣು ಹಲಿಗೆ ಹಣ್ಣು ಅಂತಾರೆ ಅದೇ ಪ್ರಭೇದನೇ ಬಟ್ ಅದು ಹುಲಿಗೆ ಹಣ್ಣು ಅನ್ನೋದು ಹುಳಿ ತುಂಬ ಹುಳಿ ಇರುತ್ತೆ ಇದು ಸ್ವಲ್ಪ ಸೇ ಮಿಕ್ಸ್ ಇರುತ್ತೆ ಇದು ಬಟ್ ಇದೇನಂದ್ರೆ ಮಕ್ಳಿಗೆ ಎಲ್ಲರೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದರಲ್ಲಿ ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ ಇದನ್ನ ಹೆಚ್ಚಾಗಿ ವೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಹ್ ಇದಕ್ಕೊಂದು ಏಳು ವರ್ಷ ಆಗಿದೆ ಸರ್ ಆರುದ ಏಳು ವರ್ಷ ಆಗಿದೆ ಇದು ಬೇಗ ಬರುತ್ತೆ ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸೀಡ್ಲಿಂಗ್ ಗಿಡನೇ ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗತ್ತೆ ಇದು ಇದು ಕರೋಂಡ ಅಂತ ಈ ಕೌಳಿ ಜಾತಿಯಲ್ಲಿ ಇದು ಅಂದ್ರೆ ಈ ಕೇರಳ ಸೈಡ್ ಎಲ್ಲ ತುಂಬಾ ಬರುತ್ತೆ ಇದು ಇದು ಉಪ್ಪಿನಕಾಯಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಹಣ್ಣು ಚೆನ್ನಾಗಿರುತ್ತೆ ತಿನ್ಬಹುದು ಇದು ಹಾಂ ಸರ್ ನಮಗೆ ಗಾಡಿಲಿ ಓಡಾಡಲಿಕ್ಕೆ ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಮತ್ತು ಹುಲ್ಲು ತೊಗೊಂಡು ಹೋಗಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ಈ ಥರ ರೂಟ್ಸ್ ಮಾಡಿದ್ದೀವಿ ಆಮೇಲೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಆದ್ರೂ ಫ್ಲೋ ಆಗಿ ಹೋಗ್ತಾ ಇರತ್ತೆ ಹಾಗಾಗಿ ಅಂದ್ರೆ ಮಲೆನಾಡಲ್ಲಿ ಗೊತ್ತಿದೆಯಲ್ಲ ನಿಮಗೆ ಗುಡ್ಡ ಇಲ್ಲಿ ಮಳೆ ಜಾಸ್ತಿ ಆಗುತ್ತೆ ಆಮೇಲೆ ಜೌಗ್ ಜಾಸ್ತಿ ನಮ್ಮ ಜಾಗದಲ್ಲ ತುಂಬ ಜೌಗ್ ಇಲ್ಲಿ ಮಾಮೂಲ ಮಳೆಗಾಲದಲ್ಲಿ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೀರು ಹೋಗ್ಲಿ ಅಂತ ಮಾಡಿವಿ ಬೇಸಿಕಲ್ಲಿ ನಾವು ಗಾಡಿಯಲ್ಲಿ ಇದ್ರ ಓಡಾಡಕ್ಕೆ ನಮಗೆ ಮೇಂಟೆನೆನ್ಸಿಗೂ ಈಸಿ ಆಗುತ್ತೆ ಅದಕ್ಕೆ ಈ ಥರ ರೂಟ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಹೌದು ಖಂಡಿತ ಬಿಡ್ತೀವಿ ಸರ್ ಅಂದರೆ ಕೆಲವೊಂದು ಗಿಡಗಳಿಗೆ ಬೇಕೇ ಬೇಕಾಗತ್ತೆ ನೀರು ಅಂದರೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ವಿ ಡ್ರಾಪರ್ ಮಾಡಿದ್ವಿ ಡ್ರಾಪರ್ ಮಾಡಿದ್ವಿ ಅದು ಕೆಲವೊಂದು ಗಿಡಕ್ಕೆ ಜಾಸ್ತಿ ಬೇಕಾಗಿರ್ಕೆ ಜಾಸ್ತಿ ಪಾಯಿಂಟ್ ಹಾಕಿರ್ತೀವಿ ಕೆಲವೊಂದು ಕಡಿಮೆ ಬೇಕಾಗಿರ್ತಿ ಕಡಿಮೆ ಒಂದು ಪಾಯಿಂಟ್ ಎರಡು ಹತ್ತಿ ಅದೇನಂದ್ರೆ ಬೇ ಕೆಲವೊಂದಕ್ಕೆ ಅಗತ್ಯ ಇರಲ್ಲ ಆಮೇಲೆ ಇದು ಏನಾಗುತ್ತೆ ಅಂದರೆ ಕಮರ್ಷಿಯಲ್ ಆಗ ಯಾವುದೇ ಕಾರಣಕ್ಕೂ ಹಾಕಿಲ್ಲ ಹಾಬೇ ಹಾಕಿರೋದ್ರಿಂದ ಇರೋ ಜಾಗದಲ್ಲೇ ಮೇಂಟೈನ್ ಮಾಡಿದ್ರು ನೋಡಿ ಗಿಡ ಎಲ್ಲ ತುಂಬ ಹತ್ತಿರ ಇದೆ ಈಗ ಕಮರ್ಷಿಯಲ್ ಆಗಿ ಇಷ್ಟು ಹತ್ರ ಎಲ್ಲ ಹಾಕೊಂಡ್ರೆ ಬರಲ್ಲ ಹೀಲ್ಡಿಂಗ್ ಎಲ್ಲ ಬರೋದಿಲ್ಲ ನಾವು ಆಲ್ಮೋಸ್ಟ್ ಏನಂದರೆ ಪ್ರೋನಿಂಗು ಮಾಡ್ತಾ ಇರ್ತೀವಿ ಬಟ್ ಏನಂದರೆ ನಮಗೆ ಇಳುವರಿ ಕಡಿಮೆ ಬಂದರೂ ಸಾಕು ಸುಮ್ಮನೆ ಒಂಥರ ತೋಟ ಆಗೇ ಇರಲಿ ಅಂತ ಈ ಥರ ಮಾಡಿದೆ ಯಾಕೆಂದರೆ ನೆಕ್ಸ್ಟ್ ಕಾಡು ತೋಟವಾಗಿ ಯಾಕೆ ಅಂದರೆ ನೆಕ್ಸ್ಟು ಸೀಸನ್ ಮಳೆಗಾಲ ಕಡಿಮೆ ಆದ್ರೂ ಕಡಿಮೆ ನೀರಾದ್ರೂ ಮೇಂಟೈನ್ ಆಗುತ್ತೆ ತುಂಬ ಯಾಕೆಂದರೆ ನೆರಳು ಒಂದಕ್ಕೊಂದು ಗಿಡ ಅದು ಅಡ್ಜಸ್ಟ್ ಆಗಿರತ್ತಲ್ಲ ನೆರಳು ಒಂದು ನೆರಳು ಒಂದಕ್ಕೆ ಬೀಳೋದ್ರಿಂದ ಅಷ್ಟೊಂದು ಬಿಸ್ಲಿನ ಹೊಡ್ತಾ ಇರೋದಿಲ್ಲ ಹಾಗಾಗಿ ಈ ಥರ ಸಿಸ್ಟಮ್ ಮಾಡ್ಕೊಂಡು ಮೇಯ್ನ್ ಜಾಗದ ಸಮಸ್ಯೆ ಇದೆ ನಮಗೆ ಖಂಡಿತ ನಾನು ಇದು ಯೂಸ್ ಸ್ಲರಿ ಯೂಸ್ ಮಾಡ್ತೀನಿ ಆಮೇಲೆ ಜೀವಾಮೃತ ಯೂಸ್ ಮಾಡ್ತೀನಿ ಅದು ಅದನ್ನು ಹೆಚ್ಚಾಗಿ ಜಾಸ್ತಿ ಜೀವಾಮೃತನ ಯೂಸ್ ಮಾಡೋದು ಯಾಕಂದರೆ ಡೈರೆಕ್ಟ್ ಸಗಣಿ ಗೊಬ್ಬರ ಕೊಟ್ಟರೆ ನಮ್ಮಲ್ಲಿ ನಮ್ಮ ಕಾಡು ಮಣ್ಣು ಆಗಿರೋದ್ರಿಂದ ಸ್ವಲ್ಪ ಈ ಹುಳದ ಸಮಸ್ಯೆ ಜಾಸ್ತಿ ಇದೆ ಬೇರುಳ್ಳದಿಂದನೇ ತುಂಬ ಗಿಡಗಳು ಕಳ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇವಿನ ಹಿಂಡಿನೂ ಜಾಸ್ತಿ ಯೂಸ್ ಮಾಡ್ತೀನಿ ಇದು ಮಲ್ಬರಿ ಚೆಸ್ಟ್ ನಟ್ ಅಂತ ಅಲ್ಲಿ ಕಾಯಿ ಕಾಣಿಸ್ತಾ ಇದೆ ನೋಡಿ ಕಾಯಿ ಇದು ನಟ್ಸ್ ವೆರೈಟಿ ಇದು ಇದು ಏನಂದರೆ ಅದು ಈ ಕಾಯಿ ಥರನೇ ನೋಡಲಿಕ್ಕೆ ನಿಮಗೆ ಗಿಡನೂ ಹಾಗೆ ಕಾಣಿಸುತ್ತೆ ಆಲ್ಮೋಸ್ಟು ಅದು ಬೀಳ್ಬೇಕಾದ್ರೆ ಓಪನ್ ಆಗಿ ಬೀಳತ್ತೆ ಅದು ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಬೀಜ ಇರುತ್ತೆ ಅದು ಸೇಮ್ ನೀವು ಡ್ರೈ ಮಾಡಿಬಿಟ್ಟು ಹುರಿದ್ಬಿಟ್ಟು ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಅದು ಈ ಗೋಡಂಬಿ ಥರ ಹಿಂಗೆ ಬ್ಲೇವರ್ ಬರುತ್ತೆ ಅದು ಎಷ್ಟು ವರ್ಷ ಇದೊಂದು ಹತ್ತು ವರ್ಷ ಆಗಿದೆ ಸರ್ ಇದು ಇದು ಲೂವಿ ಲೂವಿ ಅಂತ ಇದು ಕೇರಳದಲ್ಲಿ ಹೆಚ್ಚಾಗಿ ಬೆಳೀತಾರೆ ಇದು ಕೇರಳದಲ್ಲಿ ಕೇರಳದಲ್ಲಿ ಏನೋ ಇದು ತುಂಬ ಹುಳಿ ಇರುತ್ತೆ ನಮಗೆ ಇದು ಟೇಸ್ಟ್ ಹೇಗಿರುತ್ತೆ ಸಿಮಿಲರ್ ಅಂದರೆ ಈ ನಮ್ಮ ಮಲೆನಾಡು ಭಾಗದಲ್ಲಿ ಸಂಪಿಗೆ ಹಣ್ಣು ಅಂತ ಬರುತ್ತೆ ಕಾಡು ಸಂಪಿಗೆ ಅಂತ ಬರುತ್ತೆ ಸೇಮ್ ಅದೇ ಟೈಪ್ ಬರುತ್ತೆ ಇದು ಇನ್ನು ಸ್ವಲ್ಪ ದೊಡ್ಡದಾಗತ್ತೆ ರೆಡ್ ಆಗುತ್ತೆ ಹಣ್ಣು ಆದ್ಮೇಲೆ ಫುಲ್ ರೆಡ್ ಇದು ಇದೇನಂದರೆ ಈ ಕಾಯಿನ ಕೆಲವೊಂದು ಹಣ್ಣು ಅಥವಾ ಕಾಯಿನ ಬೆಳೆದ ಮೇಲೆ ಉಪ್ಪು ಉಪ್ ನೀರಲ್ಲಿ ಹಾಕ್ಬಿಟ್ಟು ಚರ್ಸ್ಬಿಟ್ಟು ಉಪ್ಪಿನಕಾಯಿ ಹಾಕ್ತಾರೆ ಇದು ಕೇರಳದಲ್ಲಿ ತುಂಬಾ ಯೂಸ್ ಮಾಡ್ತಾ ಇರ್ತದೆ ಲೂವಿ ಲೂವಿ ಚೆರಿ ಅಂತಾರೆ ಅದಕ್ಕೆ ಇದು ಪನ್ನೇರ್ಲೆ ಇದು ಇದು ಹೂವಾಗಿ ಈಗ ಜಸ್ಟ್ ಮಿಡಿಗೆ ಕಚ್ತಾ ಇದೆ ಇದು ನಿಮಗೆ ಆ ಪನ್ನೇರ್ಲೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಮಲೆನಾಡು ಭಾಗದಲ್ಲಿ ತುಂಬಾ ಬರುತ್ತೆ ಹಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಇದಕ್ಕೆ ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಸರ್ ಎಕ್ಸಾಕ್ಟಾಗಿ ನೆನಪಿಲ್ಲ ಒಂದು ಹತ್ತು ವರ್ಷ ಮೇಲಂತೂ ಆಗಿದೆ ಅದು ಫ್ಲೇವರೆಲ್ಲ ಅದು ಇದೇನಂದರೆ ಇದರಲ್ಲಿ ಏನೋ ಪ್ಲಸ್ ಬೆನಿಫಿಟ್ಸ್ ಏನಂದರೆ ಇದು ಹೂ ಸ್ಟಾರ್ಟ್ ಆದಾಗ ಜೇನು ನೋಡೋಕ್ಕೆ ಸಿಕ್ಕಾಬಟ್ಟೆ ಬರುತ್ತೆ ಇದು ತುಂಬ ಸ್ಮೆಲ್ ಇರುತ್ತಿದ್ದು ಜೇನು ನೋಡೋ ಅಂತೂ ತುಂಬ ಬರುತ್ತೆ ಆಗಿ ನಮಗೆ ಇಲ್ಲೆಲ್ಲ ಜೇನೆಲ್ಲ ಕಟ್ಕೊಂಡ್ತದ್ದು ಇಲ್ಲ ಸರ್ ನಾನು ಏನಂದರೆ ನಾನು ಪಾರ್ಟ್ ಟೈಮಲ್ಲಿ ನಮಗೆ ನಮ್ಮ ಮೊದಲೇ ಹೇಳಿದ್ದೆ ನಾನು ಪಾರ್ಟ್ ಟೈಮಾಗಿ ಮಾಡ್ತಿರೋದು ಅಂತ ಹೇಳಿದೆ ಇದು ನನಗೆ ಏನಂದ್ರೆ ಮಧ್ಯಾಹ್ನ ನಾನು ಅಪ್ ಟು ಹನ್ನೊಂದು ಬೆಳಗ್ಗೆ ಒಂದು ಒಂದು ಐದು ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಒಂದು ಹತ್ತು ಗಂಟೆವರೆಗೂ ನಾನೇ ವರ್ಕ್ ಮಾಡ್ಕೊತೀನಿ ಇಲ್ಲಿ ಎಲ್ಲ ನಾನೇ ಮಾಡ್ಕೊತೀನಿ ತುಂಬ ಏನು ಅಂದರೆ ಮಳೆ ಸೀಸನಲ್ಲಿ ತುಂಬ ವರ್ಕ್ ಇದ್ದ ಮಾತ್ರ ಲೇಬರ್ಸ್ ಡಿಪೆಂಡ್ ಆಗ್ತಿಬಿಟ್ರೆ ತುಂಬ ಲೇಬರ್ಸ್ ಅಲ್ಲ ಒಂದು ಹತ್ತಿಂದ ಹನ್ನೆರಡು ಒಂದು ದಿವಸ ಎರಡು ದಿವಸ ಕೆಲಸಕ್ಕೆ ಯೂಸ್ ಮಾಡ್ಕೊತೀವಿ ಹೋಗ್ಬಿಟ್ರೆ ಮೈಂಟೆನೆನ್ಸ್ ಎಲ್ಲ ನಾವೇ ಮಾಡೋದು ಅದೇ ಪಾರ್ಟ್ ಟೈಮ್ ಆಗಿ ಮಾಡ್ತಿರೋದ್ರಿಂದ ಈಗ ಫ್ರೀ ಬಿಡು ಇರೋದಿಲ್ಲ ನಾವು ಬಿಡು ಪ್ಲೇಸಲ್ಲಿ ಮಧ್ಯಾಹ್ನ ಟೈಮು ಅಷ್ಟೇ ಒಂದು ಟು ತ್ರೀ ಅವರ್ಸು ಶಾಪ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಮೇಂಟೈನ್ ಮಾಡಿಬಿಟ್ಟು ಹೋಗ್ತೀವಿ ಇದು ಕೀರ್ನಲ್ಲಿ ಅಂತ ರಾಜ್ನಲ್ಲಿ ಅಂತ ಏನು ಸ್ಟಾರ್ಟ್ ಆಗಿಲ್ಲ ಫ್ಲವರಿಂಗ್ ಇನ್ನು ಟೈಮ್ ಇದೆ ಇನ್ನು ಟೂ ಮಂತ್ಸ್ ಬೇಕು ಅದು ಬೆಟ್ಟದಲ್ಲಿ ಮಾಮೂಲಿ ಅದು ಇದು ವಾಟರ್ ಆಪಲಲ್ಲಿ ಗ್ರೀನ್ ವೆರೈಟಿ ಇದೇನಂದರೆ ನಿಮಗೆ ಮಳೆಗಾಲದಲ್ಲಿ ತುಂಬ ಸಪ್ಪೆ ಇರುತ್ತೆ ಬೇಸಿಗೆಲಿ ತಿನ್ಬೋದು ಹೌದೌದು ಅದು ಮ್ಯಾಂಗೋಸ್ಟೀನ್ ವೆರೈಟಿಗಳು ಅದು ಚಕ್ಕೋತ ಅಲ್ಲ ಆ ಕಡೆ ಬರುತ್ತಲ್ಲ ಚಕ್ಕೋತದಲ್ಲೇ ಇನ್ನರ್ ರೆಡ್ ಮತ್ತೆ ವೈಟು ಅದು ಇದು ನೋಡಿ ಇದು ಮಾಮೂಲಿಯಾಗಿ ನೇರಳೆ ಇದು ಆ್ಯಕ್ಚುಲಿ ಇದು ಲೋಕಲ್ ವೆರೈಟಿ ನೇರಳೆ ಹಾಕ್ಕೊಂಡಿದ್ದೆ ಅದು ಹೀಲ್ಡಿಂಗ್ ಬರೋದು ಲೇಟ್ ಆಯಿತು ಹಾಗಾಗಿ ಅಲ್ಲಿ ಟಾಪಲ್ಲಿ ವರ್ಕ್ ಮಾಡಿದ್ದೆ ನೋಡಿ ಕಸಿ ಮಾಡಿದ್ವಿಲ್ಲ ನಮಗೊಂದು ಟೂ ಇಯರ್ಸಿಗೆ ಮತ್ತು ಹೀಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ನಮಗೆ ಯಾವುದು ಬೇಕೋ ಈಗ ಇಷ್ಟೊಟ್ಟ ಈ ಸ್ಟಮ್ ಬಲ್ತಿದೆ ನೋಡಿ ನಮಗೆ ಅದು ಕಟ್ಟಿಬಿಟ್ಟು ಸ ಒಂದು ಒನ್ ಮಂತ್ ಹಾಂ ಫಾರ್ಟಿ ಡೇಸ್ ಆಗಿರ್ಬೋದು ಬೇಗ ಡೆವಲಪ್ ಆಗುತ್ತೆ ಯಾಕಂದರೆ ರೂಟ್ಸ್ ಎಲ್ಲ ಡೆವಲಪ್ ಆಗಿರೋದಲ್ಲ ಬೇಗ ಫುಡ್ ಸಪ್ಲೈ ಆಗಿಬಿಟ್ಟು ಬೇಗ ಡೆವಲಪ್ ಆಗುತ್ತೆ ನಮಗೆ ಅದು ಬೇಗ ಬಂದಿಲ್ಲ ಅಂದರೆ ಹೀಡ್ ಬಂದಿಲ್ಲ ಅಂದರೆ ಕಸಿ ಮಾಡ್ಬೋದು ನಮಗೆ ಯಾವ ವೆರೈಟಿ ಬೇಕು ಕಸಿ ಮಾಡ್ಬೋದು ಇದು ಕಾಟನ್ ಜಾಮ್ ಅಂತ ಕಸಿ ಮಾಡಿರೋದು ಅದು ತುಂಬ ಈಗ ಮಾರ್ಕೆಟಲ್ಲಿ ಆಗಿ ನಡೀತಾ ಇದೆ ಅದು ಇದು ಪಂಚರಂಗಿ ಅಂತ ಸರ್ ಇದು ಬರುತ್ತೆ ಇದು ಚಿಲ್ಲಿನೇ ಅದು ಹ್ಞೂ ಇದು ಬರ್ಮಿಸ್ ಕ್ರೇಪ್ ಅಂತ ಕಾಂಡದಲ್ಲೇ ಬರುತ್ತಿದ್ದು ಇದು ಅಂದರೆ ಈ ಮಾಮೂಲಿ ಗ್ರೇಪ್ಸ್ ಥರನೇ ಸ್ವಲ್ಪ ಸಿಮ್ಲರ್ ಟೇಸ್ಟ್ ಇರುತ್ತೆ ಇದೇನಂದರೆ ಇಲ್ಲಿ ನಮ್ಮ ನಾವು ಟೋಟಲಾಗಿ ನಮ್ಮ ಮಾರ್ಕೆಟಲ್ಲಿ ಬರೋ ಗ್ರೇಪ್ಸ್ಗಳು ಅಷ್ಟು ಚೆನ್ನಾಗಿ ಬರೋಲ್ಲ ಮಲೆನಾಡು ಪ್ರದೇಶದಲ್ಲಿ ಇಲ್ಲಿ ಬರೋದಿಲ್ಲ ಅದು ಬಳ್ಳಿನೂ ಡೆವಲಪ್ ಆಗೋದಿಲ್ಲ ಇದು ಅಂದರೆ ಈ ವೆರೈಟಿ ಎಲ್ಲ ಬರುತ್ತೆ ಇದು ಮರದಲ್ಲಿ ಬರೋದು ಮಾಮೂಲಿ ಗ್ರೇಪ್ಸ್ ನಿಮಗೆ ಬಳ್ಳೀಲಿ ಬರುತ್ತಲ್ವಾ ಇದು ಮರದಲ್ಲಿ ಬರತ್ತೆ ಬರ್ಮಿಸ್ ಕ್ರೇಪ್ ಅಂತ ಬರ್ತಾರೆ ಇದು ಕಾಂಡದಲ್ಲೇ ಗೊಂಚು ಗೊಂಚಲು ಇದು ಇದು ಪೀನಟ್ ಬಟರ್ ಅಂತ ಇದು ನಟ್ಸಾಗು ಯೂಸ್ ಮಾಡ್ತಾರೆ ಹಣ್ಣು ತಿನ್ಬೋದು ತುಂಬ ಏನು ಟೇಸ್ಟ್ ಇಲ್ಲ ಅಂದ್ರೂ ಓಕೆ ನಟ್ ಬ್ಯಾಡ್ ಇದು ಡೂರಿಯನ್ ಅಂತ ಇದು ಹಲ್ಸಿನ ಪ್ರಭೇದನೇ ಸ್ವಲ್ಪ ಇದು ತುಂಬ ಗಾಢವಾದ ಪರಿಮಳ ಇರುತ್ತೆ ಗಾಢವಾದ ಪರಿಮಳ ಅಂದರೆ ಕೆಲವರಿಗಿಷ್ಟ ಆಗತ್ತೆ ಆಗಲ್ಲ ಆಗೋಲ್ಲ ಆಗಿರುತ್ತೆ ಅದು ಹಣ್ಣು ಪರವಾಗಿಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಇಲ್ಲ ಇದೆ ಅಳತೆ ಅಂತೂ ಇದೆ ಕಮರ್ಷಿಯಲ್ ಮಾಡೋದ್ರೆ ಖಂಡಿತ ಅಳತೆ ಇದೆ ಕೆಲವೊಂದಕ್ಕೆ ಮೂವತ್ತರಿಂದ ನಲ್ವತ್ತು ಬೇಕು ಕೆಲವೊಂದು ಹತ್ತು ಅಡಿಗಾದ್ರೆ ಆಗತ್ತೆ ಡಾರ್ ವೆರೈಟಿ ಬಟ್ ನಾವ್ಗೆ ಅಷ್ಟು ಮೇಂಟೈನ್ ಮಾಡ್ಲಿಕ್ಕೆ ನಮಗೆ ಜಾಗ ಕಡಿಮೆ ಇರೋದ್ರಿಂದ ಅಷ್ಟು ಮಾಡ್ತಿಲ್ಲ ಇದು ಕರ್ಪೂರಮ್ ಅಂತ ಇದು ಹೂ ಸ್ಟಾರ್ಟ್ ಆಗತ್ತೆ ಇನ್ನು ಸ್ವಲ್ಪ ಇಸ್ತಲೇ ಇದ್ದರೆ ಇದು ಹಣ್ಣಿಂದನೇ ಕರ್ಪೂರನ್ ಮಾಡೋದು ಇದು ಅದು ಪ್ರೊಸೆಸಿಂಗ್ ತುಂಬಾ ಇದೆ ಇದು ಲಿಚ್ಚಿ ವೆರೈಟಿ ಲಿಚ್ಚಿಲ್ ರೆಡ್ ವೆರೈಟಿ ಇದು ಇದು ಪ್ಲಮ್ ಅಂತ ಇದು ಬುಕ್ಕಿ ನಿಮಗೆ ಲೋಕಲ್ ಮಲೆನಾಡು ಕಾಡಗಳಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಇದು ಹಲ್ಸ್ ಗಮ್ಲೆಸ್ ಇದು ಆಂಧ್ರ ವೆರೈಟಿ ಇದು ಗಮ್ಲೆಸ್ ಅಂದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಗಮ್ಲೆಸ್ ಅಂದ್ರೆ ಇದು ಮೇಣನೇ ಇರಲ್ಲ ಅಂತ ಮೇಣ ಇರತ್ತೆ ಯಾವ ತರ ಮೇಣ ಅಂದ್ರೆ ಹಾಲ್ ಥರ ಇರುತ್ತೆ ಬಟ್ ಇದು ಅಂಟೋದಿಲ್ಲ ಜಾಸ್ತಿ ಆ ಗಮ್ಲೆಸ್ ಅಂದ್ರೆ ಟೋಟಲ್ ಆಗಿ ಆ ವೈಟ್ ಏನು ಬರೋದೇ ಇಲ್ಲ ಅನ್ಕೊಂತಾರೆ ಆ ಥರ ಏನಿಲ್ಲ ಈ ಮೇಣ ಕಡಿಮೆ ಇರತ್ತೆ ಬಟ್ ಹಾಲ್ ಬಂದೇ ಬರತ್ತೆ ಅದು ಎಷ್ಟು ವರ್ಷ ಇದೊಂದು ಆರು ವರ್ಷ ಸ್ಟಾರ್ಟ್ ಆಗಿದೆ ಸರ್ ಇದಕ್ಕೊಂದು ಹದಿಮೂರು ವರ್ಷ ಆಗಿದೆ ಅದು ನಿಮಗೆ ಲೋಕಲಲ್ಲಿ ನುರುಕುಲು ಹಣ್ಣು ಅಂತ ಅದು ಮಲೆನಾಡು ಕಾಡುಗಳಲ್ಲಿ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ನೋ ಈ ಮಲೆನಾಡು ಕಾಡದಲ್ಲಿ ಏನೇನು ವೈಲ್ಡ್ ವೆರೈಟಿ ಇದೆ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಯಾಕಂದರೆ ಅದು ಅಳುವಿನ ಹಂಚಲ್ಲಿ ಇದಾವೆ ಇದು ಹೇಳಬೇಕಂದ್ರೆ ಈಗೆಲ್ಲ ಕಮರ್ಷಿಯಲ್ಲಾಗಿ ಹೋಗಿಬಿಟ್ಟು ಈ ವೈಲ್ಡ್ ವೆರೈಟಿ ಹಣ್ಣುಗಳೇ ಇಲ್ಲ ಈ ತುಂಬ್ರಿ ಹಣ್ಣು ಕವಳಿ ಹಣ್ಣು ನುರ್ಕಲು ಹಣ್ಣು ಅಂತೆಲ್ಲ ಬರುತ್ತೆ ಅವೆಲ್ಲ ಯಾವುದೂ ಇಲ್ಲ ಎಲ್ಲ ವೆರೈಟಿನೂ ನಾವು ಒಂದೊಂದು ಇರಲಿ ಅಂತ ಉಳಿಸ್ಕೊಂಡಿದ್ದೀವಿ ಇದು ಚಿಕ್ಕುವಲ್ಲೇ ರೆಡ್ ಚಿಕ್ಕು ಅಂತ ಸ್ಕಿನ್ನು ರೆಡ್ಡು ಬರುತ್ತೆ ಇನ್ನರ್ ರೆಡ್ಡು ಬರುತ್ತೆ ಇದು ಇದು ನಾಗಸಂಪಿಗೆ ಅಂತ ಅದು ನಾಗಲಿಂಗ ಪುಷ್ಪ ಅದು ಇಲ್ಲ ಸರ್ ಕೆಮಿಕಲ್ ಸ್ಪ್ರೇ ಎಲ್ಲ ಮಾಡೋದಿಲ್ಲ ಅದೇ ನಿಮ್ಗೆ ನೋಡಿದರೆ ಅಲ್ಲೆಲ್ಲ ನಿಮಗೆ ಚಗ್ಲಿ ಎಲ್ಲ ಯಾಕೆ ಕಾಣಿಸ್ತು ಅಂದರೆ ಯಾವುದೇ ಸ್ಪ್ರೇ ಮಾಡೋದಿಲ್ಲ ಎಲ್ಲ ಬಲೆ ಕಟ್ಕೊಂಡಿರ್ತಾರೆ ಸ್ಪ್ರೇ ಯಾವುದು ಯೂಸ್ ಮಾಡ್ತಾ ಇಲ್ಲ ಅಂದರೆ ತುಂಬ ಈ ಹುಳದೆಲ್ಲ ಸಮಸ್ಯೆ ಆದರೆ ಬೇವಿನೆಣ್ಣೆ ಒಂದು ಸ್ಪ್ರೇ ಮಾಡ್ತೀವಿ ಎಣ್ಣೆಯಲ್ಲಿ ಸ್ವಲ್ಪ ಅದು ಎಣ್ಣೆನೂ ಈಗ ಏನಾಗುತ್ತೆ ಅಂದರೆ ಅದರಲ್ಲ ಕ್ಲೋರೋಪಾರಿಪಸ್ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ ಅದು ಬಟ್ ಈ ಡೈರೆಕ್ಟ್ ಕ್ಲೋರೋಪಾರಿಪಸ್ ಯಾ ಇದು ಮಾಡೋಷ್ಟು ಸ್ಪ್ರೇ ಮಾಡಿದಷ್ಟು ಎಫೆಕ್ಟಿವ್ ಆಗಿರಲ್ಲ ಒಂದು ಟೂ ಪರ್ಸೆಂಟ್ ಏನೋ ಎರಡು ಇರುತ್ತೆ ಮೆನ್ಷನ್ ಇರತ್ತೆ ಅದು ಬೇವಿನ ಎಣ್ಣೆಯಲ್ಲ ಗೊಬ್ಬರ ಏನಾರು ಗೊಬ್ಬರ ಅಂದರೆ ಸಾವಯವ ಗೊಬ್ಬರ ಯೂಸ್ ಮಾಡ್ತೀವಿ ಏನಂದರೆ ಕೆಲವೊಂದು ನಮ್ಮ ಹಣ್ಣು ಸಾಯಿಲ್ ಟೆಸ್ಟ್ ಮಾಡಿದ್ರಲ್ಲಿ ನಮ್ಮ ಮಣ್ಣಲ್ಲಿ ಏನಂದ್ರೆ ಸ್ವಲ್ಪ ಪೊಟ್ಯಾಶ್ ಅಂಶ ಬೋರನ್ ಅಂಶ ಕಡಿಮೆ ಇದೆ ಅಂಥ ಗಿಡಗಳಿಗೆ ಅಗತ್ಯ ಇದ್ದಾಗ ಲೈಟಾಗಿ ಯೂಸ್ ಮಾಡ್ತೀವಿ ಯೂಸ್ ಮಾಡೋದೇ ಇಲ್ಲ ಅಂತ ಏನಿಲ್ಲ ಕೆಲವೊಂದು ಗಿಡ ತುಂಬ ಗ್ರೋತಿಂಗ್ ಸ್ಲೋ ಆಗಿರುತ್ತೆ ನಾವು ಒಂದೊಂದು ಗಿಡಗಳು ಎಕ್ಸಾಟಿಕ್ ವೆರೈಟಿಸೆಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಎಲ್ಲ ಕೊಟ್ಟು ತಂದಿರ್ತೀವಿ ಗ್ರೋತೆ ಆಗ್ತಿರಲ್ಲ ಅಂಥ ಸಂದರ್ಭದಲ್ಲಿ ಯೂಸ್ ಮಾಡಿದ್ದೀನಿ ಆದರೆ ಎಷ್ಟು ಬೇಕೋ ಅಷ್ಟೇ ಅಗತ್ಯ ಇರಷ್ಟು ಮಾಡಿದ್ವಿ ಅದಕ್ಕೆ ನಮ್ಮ ಸಾಯಿಲಲ್ಲಿ ಏನು ಕೊರತೆ ಇದೆ ಅದನ್ನು ಮಾತ್ರ ಯೂಸ್ ಮಾಡಿದ್ವಿ ಜಿಂಕು ಬೋರನ್ನು ಪೊಟ್ಯಾಷಿಯಮ್ಸು ಸ್ವಲ್ಪ ಕಡಿಮೆ ಇದೆ ಅದು ನಿಮ್ಗೆ ಟೋಟಲಾಗಿ ಮಲೆನಾಡು ಭಾಗದಲ್ಲೇ ಕಡಿಮೆ ಇರತ್ತೆ ಆಲ್ಮೋಸ್ಟ್ ಆಗಿ ಅದು ಅದನ್ನು ಮಾತ್ರ ಸ್ವಲ್ಪ ಲಿಮಿಟೆಡಾಗಿ ಯೂಸ್ ಮಾಡಿದೀವಿ